ದೇಶದಲ್ಲಿ ಕ್ರೀಡಾಸ್ಫೂರ್ತಿ ಮರೆಯಾಗಿ ಹುಚ್ಚಾಟ ಮೆರೆದಾಡುತ್ತಿದೆ. ಭಾರತದಲ್ಲಿ ಕ್ರಿಕೆಟ್ ಇಂದು ಕೇವಲ ಆಟವಾಗಿ ಉಳಿದಿಲ್ಲ, ಕೋಟ್ಯಂತರ ರೂಪಾಯಿಗಳ ವಹಿವಾಟುಳ್ಳ ಬೃಹತ್ ಉದ್ಯಮವಾಗಿ ಕ್ರಿಕೆಟ್ ಬೆಳೆದು ನಿಂತಿದೆ. ಬೆಟ್ಟಿಂಗ್ ಎಂಬ ಭೂತಕ್ಕೆ ಇಂದು ಬಲಿಯಾಗಿದೆ. ಯುವಜನತೆಯ ಪ್ರಾಣಕ್ಕೂ ಈ ಕ್ರಿಕೆಟ್ ಕುತ್ತು ತಂದಿದೆ. ನಮಸ್ಕಾರ ವೀಕ್ಷಕರೇ, ನಾನು ಶರಣು ಚಕ್ರಸಾಲಿ. RCB ಕೊನೆಗೂ ಗೆಲುವಿನ ನಗೆ ಬೀರಿದೆ. ಈ ಸಲ ಕಪ್ ನಮ್ಮದೇ ಎಂದು ಹೇಳಿ ಹೇಳಿ ಬಸವಳೆದಿದ್ದ ಅಭಿಮಾನಿಗಳಿಗಂತೂ ಫೈನಲ್ ಗೆದ್ದಷ್ಟೇ ಖುಷಿಯಾಗಿದೆ. ಈ ಬಾರಿಯ IPLನಲ್ಲಿ ಆರಂಭದಿಂದಲೂ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸುತ್ತಲೇ ಬಂದ RCB ತಂಡ ಸತತ 6 ಸೋಲುಗಳಿಂದ ಪಾತಾಳ ಮುಟ್ಟಿತ್ತು. ಅಂಕಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿತ್ತು. ಕೊನೆಗೆ ಸೋಲನ್ನೇ ಸೋಲಿಸಿದ ತಂಡ ಸತತ 6 ಪಂದ್ಯಗಳನ್ನು ಗೆಲ್ಲುವ ಮೂಲಕ ಲೀಗ್ ಪಂದ್ಯಗಳನ್ನು ಗೆದ್ದು IPL 2024 ಪ್ಲೇಆಫ್ಗೆ ಪ್ರವೇಶಿಸುವ ಮೂಲಕ ಹೊಸ ಇತಿಹಾಸವನ್ನು ನಿರ್ಮಿಸಿದೆ. ಗೆದ್ದ RCB ತಂಡವನ್ನು ನಾವು ಶ್ಲಾಘಿಸಲೇಬೇಕು. ಅದಕ್ಕಿಂತಲೂ ಸೋತ ಚೆನ್ನೈ ತಂಡವನ್ನು, ಅದು ತೋರಿದ ಸಭ್ಯತೆಯನ್ನು ಶ್ಲಾಘಿಸುವುದು ಪ್ರತಿಯೊಬ್ಬ ಕ್ರೀಡಾ ಪ್ರೇಮಿಯ ಕರ್ತವ್ಯ ಕೂಡ ಹೌದು. ಇವುಗಳ ನಡುವೆಯೇ ಗಮನಿಸಬೇಕಾದ ಮುಖ್ಯ ಅಂಶವೆಂದರೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು 5 ಬಾರಿ ಚಾಂಪಿಯನ್ ಆಗಿಸಿದ ಮಹೇಂದ್ರ ಸಿಂಗ್ ಧೋನಿಯ ದುಗುಡ. ತಂಡವನ್ನು ಗೆಲ್ಲಿಸುವ ಅಪೂರ್ವ ಅವಕಾಶ ಧೋನಿ ಕೈಯಲ್ಲಿತ್ತು. ಅದು ಅವರಿಗೆ ಸುಲಭವೂ ಆಗಿತ್ತು. ಅಂತಹ 10 ಹಲವು ಒತ್ತಡ ಸಂದರ್ಭಗಳನ್ನು ತಣ್ಣಗೆ ನಿಭಾಯಿಸಿದ, ತಂಡವನ್ನು ಗೆಲ್ಲಿಸಿದ ದಾಖಲೆ ಧೋನಿ ಹೆಸರಿನಲ್ಲಿಯೇ ಇತ್ತು. ಕೊನೆಯ ಓವರ್ ಕೌತುಕದಿಂದ ಕೂಡಿತ್ತು. ತಂಡಕ್ಕೆ ಬೇಕಾಗಿದ್ದು 17 ರನ್ಗಳು. 18 ಮತ್ತು 19ನೇ ಓವರ್ಗಳನ್ನು ಅತ್ಯದ್ಭುತವಾಗಿ ಆಡಿ ಟೆಂಪೋ ಬಿಲ್ಡ್ ಮಾಡಿದ್ದ ಧೋನಿ 20ನೇ ಓವರ್ನ ಮೊದಲ ಎಸೆತವನ್ನು ಸಿಕ್ಸರ್ಗೆ ಎತ್ತಿದರು. ಅಲ್ಲಿಗೆ ಬಹುತೇಕ RCB ಕನಸು ಭಗ್ನಗೊಳ್ಳುವ ಸೂಚನೆ ಸಿಕ್ಕಿತು. ಅಭಿಮಾನಿಗಳ ಕಣ್ಣಲ್ಲಿ ನೀರು ಜಿನುಗತೊಡಗಿತು. ಚೆನ್ನೈ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಆದರೆ ಧೂಮ ಕೇತುವಿನಂತೆ ಬಂದೆರಗಿದ ಎರಡನೆಯ ಬಾಲ್ ಧೋನಿಯನ್ನು ಬಲಿ ಪಡೆಯಿತು. ಧೋನಿಯ ನಿರ್ಗಮನದ ನಂತರವೂ ಚೆನ್ನೈ ತಂಡಕ್ಕೆ ಗೆಲ್ಲುವ ಅವಕಾಶವಿತ್ತು. ಬೇಕಾಗಿದ್ದು 11 ರನ್ಗಳು, ಇದ್ದದ್ದು 4 ಬಾಲ್. ಜಡೇಜಾರ ಹಿಂದಿನ ಆಟ ಕಂಡವರು ಈ ಗೆಲುವು ಜಡೇಜಾರಿಗೆ ಸವಾಲು ಅಲ್ಲವೇ ಅಲ್ಲ ಎಂದದ್ದು ಕೂಡ ಉಂಟು. ಆದರೆ ಧೋನಿ ನಿರ್ಗಮನದಿಂದ ಜಡೇಜಾರ ಆತ್ಮಸ್ಥೈರ್ಯ ಕುಸಿದು ಹೋಗಿತ್ತೇನೋ. ಕೊನೆಯ 2 ಬಾಲ್ಗಳಲ್ಲಿ ರನ್ ಗಳಿಸದೆ ಗರಬಡಿದವರಂತೆ ಸ್ಟೇಡಿಯಂನಲ್ಲಿ ನಿಂತು ಬಿಡ್ತಾರೆ. RCB ಆಟಗಾರರ ಹರ್ಷ, ಅಭಿಮಾನಿಗಳ ಸಂಭ್ರಮ ಇತ್ತ ಮುಗಿಲು ಮುಟ್ಟುತ್ತೆ. ಆಟ ಕೊಡುವ ಸಂತೋಷ, ಆತ್ಮಸ್ಥೈರ್ಯ ಮತ್ತು ಸ್ಫೂರ್ತಿಗೆ ಯಾವುದು ಕೂಡ ಸಮವಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಅತಿಯಾಗುತ್ತಿದೆ. ಕ್ರೀಡಾ ಸ್ಫೂರ್ತಿ ಮರೆತು ಹುಚ್ಚಾಟ ಮೆರೆದಾಡುತ್ತಿದೆ. ಪಂದ್ಯದ ನಂತರ ನಡೆದ ಕೆಲ ಅಹಿತಕರ ಘಟನೆಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುವ ಮೂಲಕ ಹೊಸಗಾಲದ ಯುವಜನತೆಯ ವಿಕ್ಷಿಪ್ತತೆಯನ್ನು ಹೊರಹಾಕುತ್ತಿವೆ. ಭಾರತದಲ್ಲಿ ಕ್ರಿಕೆಟ್ ಇಂದು ಕೇವಲ ಆಟವಾಗಿ ಉಳಿದಿಲ್ಲ, ಕೋಟ್ಯಂತರ ರೂಪಾಯಿಗಳ ವಹಿವಾಟುಳ್ಳ ಬೃಹತ್ ಉದ್ಯಮವಾಗಿ ಬೆಳೆದು ನಿಂತಿದೆ. ಕ್ರಿಕೆಟ್ ಆಟಗಾರ ರನ್ ಹೊಳೆಹರಿಸುವ, ವಿಕೆಟ್ ಉರುಳಿಸುವ, ಕ್ಯಾಚ್ ಹಿಡಿಯುವ ಮಷಿನ್ ಆಗಿದ್ದಾನೆ. ಪ್ರೇಕ್ಷಕರು ಹುಚ್ಚು ಅಭಿಮಾನಿಗಳಾಗಿ, ದೇಶ ಪ್ರೇಮಿಗಳಾಗಿ ರೂಪಾಂತರಗೊಂಡಿದ್ದಾರೆ. ಗೆದ್ದರೆ ಹೊಗಳುವ, ಸೋತರೆ ಕೆರಳುವ ಜನ, ಅದನ್ನೊಂದು ಆಟ, ಅಲ್ಲಿ ಸೋಲು ಗೆಲುವು ಸಾಮಾನ್ಯ ಎನ್ನುವುದನ್ನೇ ಮರೆತು ಬಿಟ್ಟಿದ್ದಾರೆ. ಇಂತಹ ಒತ್ತಡದಲ್ಲಿ ಆಡಬೇಕಾದ ಆಟಗಾರ ಆಟದ ಸೊಗಸನ್ನು, ಕಲಾತ್ಮಕತೆಯನ್ನು ಕಡೆಗಣಿಸಿ ತಂತ್ರಗಾರಿಕೆಗೆ ತಲೆಬಾಗಿದ್ದಾನೆ. ಪ್ರೇಕ್ಷಕರು, ಆಯ್ಕೆದಾರರು, ತಂಡದ ಮಾಲೀಕರು, ಜಾಹೀರಾತುದಾರರು ಬೆಟ್ಟಿಂಗ್ ಕಟ್ಟುವರ ಒತ್ತಡಕ್ಕೆ ಒಳಗಾಗಿ ಜೀವನವನ್ನು ಒತ್ತೆ ಇಟ್ಟು ಮೈದಾನಕ್ಕಿಳಿಯಬೇಕಾದ ಸ್ಥಿತಿ ಇಂದು ನಿರ್ಮಾಣವಾಗಿದೆ. ಇವುಗಳ ನಡುವೆಯೇ ಕ್ಷಣ ಕ್ಷಣಕ್ಕೂ ರೋಚಕ ಕ್ಷಣವನ್ನು ಕಟ್ಟಿಕೊಡುವ ಚುಟುಕು ಕ್ರಿಕೆಟ್ ಅಭಿಮಾನಿಗಳಿಗೆ ಥ್ರಿಲ್ ಕೊಡುವ ಆಟವಾಗಿ, ಮನರಂಜನೆ ನೀಡುವ ಆಟವಾಗಿ ಮುಂದುವರೆದು ಬೆಟ್ಟಿಂಗ್ ಎಂಬ ಭೂತಕ್ಕೆ ಬಲಿಯಾಗಿ ನಿಂತಿದೆ. ಈ ಬೆಟ್ಟಿಂಗ್ ಜಾಲಕ್ಕೆ ಸಿಲುಕಿ ಮನೆ ಮಠವನ್ನು ಕಳೆದುಕೊಂಡವರ ವ್ಯಥೆ ಹೇಳತೀರದು. ಈಗ ಅವರೆಲ್ಲ ಕೋರ್ಟು ಕಚೇರಿ ಅಲೆಯುತ್ತಿರುವ ಸ್ಥಿತಿ ನಿರ್ಮಾಣವಾಗಿದೆ. ಬೆಟ್ಟಿಂಗ್ ದಂಧೆಯಲ್ಲಿ ಬಡವರಷ್ಟೇ ಅಲ್ಲ, ಮಧ್ಯಮ ವರ್ಗ, ಶ್ರೀಮಂತರು, ಅಧಿಕಾರಿಗಳು, ರಾಜಕಾರಣಿಗಳು, ರೌಡಿಗಳು ಹಾಗೂ ಪೊಲೀಸರು ಕೂಡ ಇದ್ದಾರೆ. ಇವರೊಂದಿಗೆ ಆನ್ಲೈನ್ ಬುಕ್ಕಿಗಳು, ಮ್ಯಾಚ್ ಫಿಕ್ಸರ್ಗಳು, ಹ್ಯಾಕರ್ಗಳು, ಮಾಫಿಯಾ ಡಾಣುಗಳು ಕೂಡ ಕೈ ಜೋಡಿಸಿದ್ದಾರೆ. ಇವರೆಲ್ಲರಿಗೂ IPL ಹಬ್ಬದಂತೆ, ಚಿನ್ನದ ಮೊಟ್ಟೆ ಇಡುವ ಕೋಳಿಯಂತೆ ಬಹುಶಃ ಕಾಣುತ್ತಿದೆ. ದುರಂತವೆಂದರೆ ದೇಶದಲ್ಲಿ ಕಠಿಣ ಕಾಯಿದೆ ಕಾನೂನುಗಳಿವೆ, ಆದರೆ ಬೆಟ್ಟಿಂಗ್ ದಂಧೆ ಪೊಲೀಸರ ಕಣ್ಮುಂದೆಯೇ ಅವ್ಯಾಹತವಾಗಿ ನಡೆಯುತ್ತಿದೆ. ಕೆಲವರಿಗೆ ಲಾಭ ತರುವ ಹೊಸ ದಂಧೆಯಾಗಿ ಮಾರ್ಪಾಡಾಗಿದೆ. ಮೊಬೈಲ್ ಆ್ಯಪ್ ಮೂಲಕ ಅಕ್ರಮವಾಗಿ ನಡೆಯುವ ಬೆಟ್ಟಿಂಗ್ ದಂಧೆ ರಾಜ್ಯಾದ್ಯಂತ ಜೋರಾಗಿದೆ.
ಶ್ರಮವಿಲ್ಲದೆ ಕೂತಲ್ಲೇ ಹಣ ಗಳಿಸುವ ದುರಾಸೆಗೆ ಬಿದ್ದ ಜನ ನಂತರ ಬೆಟ್ಟಿಂಗ್ ಚಟಕ್ಕೆ ಬಲಿಯಾಗುತ್ತಿದ್ದಾರೆ, ಕೊನೆಗೆ ಹೆಣವಾಗುತ್ತಿದ್ದಾರೆ. ಅವರನ್ನು ಸಾಕಿ ಸಲುಹಿದ ಕುಟುಂಬಗಳಿಗೆ ಕೊಡಬಾರದ ಕಷ್ಟ ಕೊಡುತ್ತಿದ್ದಾರೆ. ನೆಪ ಮಾತ್ರಕ್ಕೆ ಅಲ್ಲೊಂದು ಇಲ್ಲೊಂದು ಪ್ರಕರಣಗಳು ಸುದ್ದಿ ಮಾಧ್ಯಮಗಳಲ್ಲಿ ಸುದ್ದಿಯಾಗುತ್ತಿವೆ, ಪೊಲೀಸ್ ಫೈಲ್ ಸೇರಿ ಸದ್ದಿಲ್ಲವಾಗುತ್ತವೆ. ಅಂತಹದೇ ಒಂದು ಪ್ರಕರಣ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಉದ್ವಾಳ ಗ್ರಾಮದಲ್ಲಿ ವರದಿಯಾಗಿದೆ. 29 ವರ್ಷದ ಮುದಿಬಸವ ಎಂಬ ಯುವಕ ಬೆಟ್ಟಿಂಗ್ ಚಟಕ್ಕೆ ಬಿದ್ದು ಸಾಲಗಾರರ ಕಿರುಕುಳ ತಾಳಲಾರದೆ ನೇಣಿಗೆ ತಲೆ ಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನೆಲಬಿಟ್ಟು ನಭದಲ್ಲಿ ತೇಲಾಡುತ್ತಿರುವ ಕಾಲ ಕೇಳುವ ವೇಗೋತ್ಕರ್ಷಕ್ಕೆ ಒಗ್ಗಿ ಹೋಗಿರುವ ಇವತ್ತಿನ ಯುವ ಪೀಳಿಗೆಯ ಮನಸ್ಸನ್ನು ಅರಿತು ಅವರನ್ನು ದೇಶದ ಒಳಿತಿಗಾಗಿ ಒಗ್ಗಿಸುವ, ಪ್ರಭಾವಿಸುವ, ಪ್ರೇರೇಪಿಸುವ ಅಗತ್ಯ ಈ ಕಾಲದ ತುರ್ತು. ಜೊತೆಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ, ಸಂವಿಧಾನ, ಹಕ್ಕು ಬಾಧ್ಯತೆಗಳನ್ನು ತಿಳಿಸಿಕೊಡುವ ಅನಿವಾರ್ಯತೆ ಕೂಡ ಇದೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.